ನಮಸ್ತೆ ಸ್ನೇಹಿತರೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ವಯ ಇತಿಹಾಸ ವಿಷಯದ ಪತ್ರಿಕೆ 2 DSC 2 ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ 2022 ಏಪ್ರಿಲ್ ಮೇಲೆ ನಡೆದಂತಹ ಒಂದು ಪ್ರಶ್ನೆ ಪತ್ರಿಕೆ ಇದು. ನಿಮಗೀಗಾಗಲೇ ತಿಳಿದಿರೋ ಹಾಗೆ 60 ಅಂಕಗಳು, 2 ಗಂಟೆಯ ಅವಧಿ ಇರುತ್ತದೆ. ಎಲ್ಲ ಭಾಗಗಳನ್ನು ಕಡ್ಡಾಯವಾಗಿ ನೀವು ಅಟೆಂಪ್ಟ್ ಮಾಡಲೇಬೇಕು. ಸೂಚನೆಗಳಿಗೆ ಅನುಗುಣವಾಗಿ ಉತ್ತರಗಳನ್ನು ಬರಿತಾ ಹೋಗಬೇಕು. ಪಾರ್ಟ್ ಎ ಭಾಗ ಅ, ಆನ್ಸರ್ ಎನಿ 2 ಆಫ್ ದ ಫಾಲೋಯಿಂಗ್ ಶಾರ್ಟ್ ನೋಟ್ಸ್. ಈ ಕೆಳಗಿನ ಬೇಕಾದ 2 ಟಿಪ್ಪಣಿಗಳನ್ನು ಬರೆಯಿರಿ. 4 ಟಿಪ್ಪಣಿಗಳನ್ನು ಕೊಟ್ಟಿದ್ದಾರೆ, ಅಲ್ಲಿ ನೀವು ಆಯ್ಕೆ ಮಾಡಿಕೊಳ್ಳುವಂಥ 2 ಟಿಪ್ಪಣಿಗಳನ್ನು ಬರೀಬೇಕು. ಒಟ್ಟು 10 ಅಂಕಗಳು, 1 ಟಿಪ್ಪಣಿಗೆ 5 ಅಂಕ. ಮೊದಲನೆಯದು, ರೈಟ್ ದ ಮೀನಿಂಗ್ ಆ್ಯಂಡ್ ಡೆಫಿನಿಷನ್ ಆಫ್ ದ ಕಲ್ಚರಲ್ ಹೆರಿಟೇಜ್, ಸಾಂಸ್ಕೃತಿಕ ಪರಂಪರೆಯ ಅರ್ಥ ಮತ್ತು ವ್ಯಾಖ್ಯೆಗಳು. ಎರಡನೇದ್ದು, ರಿಲಿಜಿಯಸ್ ರಿಚುವಲ್ಸ್, ಧಾರ್ಮಿಕ ಆಚರಣೆಗಳು. ಮೂರನೆಯದ್ದು, ಜಾತಕ ಕಥೆಗಳು, ಜಾತಕ ಸ್ಟೋರೀಸ್. ನಾಲ್ಕನೆಯದ್ದು, ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ದ ಬಿಲ್ಟ್ ಹೆರಿಟೇಜ್ ಆಫ್ ಇಂಡಿಯಾ, ಭಾರತದ ನಿರ್ಮಿತ ಪರಂಪರೆಯ ಅರ್ಥ ಮತ್ತು ಮಹತ್ವ. ಪಾರ್ಟ್ ಬಿ ಭಾಗ ಬ, ಆನ್ಸರ್ ಎನಿ 2 ಆಫ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್. ಈ ಕೆಳಗಿನ ಬೇಕಾದ 2 ಪ್ರಶ್ನೆಗಳಿಗೆ ಉತ್ತರಿಸಿ. 2 ಇವು ದೀರ್ಘ ಉತ್ತರ ಬಯಸುವಂಥ ಪ್ರಶ್ನೆಗಳು, ಪ್ರಬಂಧ ಮಾದರಿ ಇರ್ತವೆ. 1 ಪ್ರಶ್ನೆ 10 ಅಂಕ. ಸಿಕ್ಸ್ತ್, 6ನೇದ್ದು, ಡಿಸ್ಕಸ್ ದ ಫೇರ್ಸ್ ಆ್ಯಂಡ್ ಫೆಸ್ಟಿವಲ್ಸ್ ಆಫ್ ಇಂಡಿಯಾ, ಭಾರತದ ಹಬ್ಬ ಮತ್ತು ಉತ್ಸವಗಳ ಕುರಿತು ಚರ್ಚಿಸಿರಿ ಅಂತ ಇದೆ. 7ನೇದ್ದು, ಡಿಸ್ಕ್ರೈಬ್ ದ ರಿಲಿಜಿಯಸ್ ಪ್ಲೇಸಸ್ ಇನ್ ಇಂಡಿಯಾ, ಭಾರತದ ಧಾರ್ಮಿಕ ಯಾತ್ರೆ ಸ್ಥಳಗಳನ್ನು ವಿವರಿಸಿರಿ. 8, ರೈಟ್ ದ ಇಂಪಾರ್ಟೆಂಟ್ಸ್ ಮೂಮೆಂಟ್ಸ್ ಆಫ್ ಇಂಡಿಯಾ, ಸಾರಿ ಮೊನೊಮೆಂಟ್ಸ್ ಇರಬೇಕದು, ಆದರೆ ಮೂಮೆಂಟ್ಸ್ ಅಂತ ಕೊಟ್ಟಿದ್ದಾರೆ, ಮೊನೊಮೆಂಟ್ಸ್ ಆಗಬೇಕದು. ಭಾರತದ ಮಹತ್ವದ ಸ್ಮಾರಕಗಳ ಕುರಿತು ಬರೆಯಿರಿ. ಇದರಲ್ಲಿ ಒಟ್ಟು ನೋಡಿ 4 ಪ್ರಶ್ನೆಗಳಿವೆ, ಅದರಲ್ಲಿ ನೀವು 2 ಬರೀಬಹುದು. ಪಾರ್ಟ್ ಸಿ ಭಾಗ ಕ, ಆನ್ಸರ್ ಎನಿ 2 ಆಫ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್. ಈ ಕೆಳಗಿನ ಬೇಕಾದ 2 ಪ್ರಶ್ನೆಗಳಿಗೆ ಉತ್ತರಿಸಿ. ಇದಕ್ಕೂ ಸಹ 1 ಪ್ರಶ್ನೆಗೆ 15 ಅಂಕ ಇದೆ. ಇದು ಸಹ ದೀರ್ಘ ಉತ್ತರ ಬಯಸುವಂಥ ಪ್ರಶ್ನೆಗಳು. 1ಕ್ಕೆ 15 ಅಂಕ, 2 ಬರೆದ್ರೆ 30 ಅಂಕಗಳು. 9ನೇದ್ದು, ಎಕ್ಸ್ಪ್ಲೇನ್ ದ ವರ್ಲ್ಡ್ ಹೆರಿಟೇಜ್ ಪ್ಲೇಸಸ್ ಇನ್ ಇಂಡಿಯಾ, ಭಾರತದ ವಿಶ್ವ ಪಾರಂಪರಿಕ ತಾಣಗಳ ಕುರಿತು ವಿವರಿಸಿರಿ. 10ನೇದ್ದು, ಡಿಸ್ಕಸ್ ದ ನ್ಯಾಷನಲ್ ಫೆಸ್ಟಿವಲ್ಸ್ ಇನ್ ಇಂಡಿಯಾ, ಭಾರತದ ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ಚರ್ಚಿಸಿರಿ. ರೈಟ್ ದ ಐಡಿಯಾಸ್ ಆಫ್ ದ ರಾಮಾಯಣ ಆ್ಯಂಡ್ ಮಹಾಭಾರತ. ರಾಮಾಯಣ ಮತ್ತು ಮಹಾಭಾರತದ ಆದರ್ಶಗಳ ಕುರಿತು ಬರೆಯಿರಿ. 12ನೇ ಪ್ರಶ್ನೆ, ಆನ್ ದ ಔಟ್ಲೈನ್ ಮ್ಯಾಪ್ ಸಪ್ಲೈಡ್ ಟು ಯು, ಮಾರ್ಕ್ ದ ಫಾಲೋಯಿಂಗ್ ಪ್ಲೇಸಸ್ ಆ್ಯಂಡ್ ರೈಟ್ ಆನ್ ನೋಟ್ಸ್ ಆನ್ ಇಟ್. ಮೊದಲೇದು ರೆಡ್ ಫೋರ್ಟ್, 2ನೇದು ಸಾಂಚಿ, 3ನೇದು ಕೋನಾರ್ಕ್, 4ನೇದು ಹಂಪಿ, 5ನೇದು ಮಧುರೈ. ನಿಮಗೆ ಒದಗಿಸಿದ ಬಾಹ್ಯರೇಖಾ ನಕ್ಷೆಯಲ್ಲಿ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಅವುಗಳ ಕುರಿತು ಟಿಪ್ಪಣಿಯನ್ನು ಬರೆಯಿರಿ. ಕೆಂಪು ಕೋಟೆ, ಸಾಂಚಿ, ಕೋನಾರ್ಕ್, ಹಂಪಿ, ಮಧುರೈ, 5 ಸ್ಥಳಗಳ ಬಗ್ಗೆ ಬರೀಬೇಕಾದಂಥದ್ದು. ಈ ರೀತಿ ಪ್ರಶ್ನೆ ಪತ್ರಿಕೆ ಇರ್ತದೆ, ನಿಮಗೆ ಪ್ರಯೋಜನ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು.